ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ನಾನೀಗ ಮೈಸೂರಿಂದ ಬೆಳಗಾವಿ ಜಿಲ್ಲೆಯಲ್ಲಿರೋ ನಮ್ಮ ಅಮ್ಮನ ಮನೆಗೆ ಬಂದಿದ್ದೀನಿ. ಸ್ವಲ್ಪ ನೀರು ಚೇಂಜ್ ಆಗಿರೋದ್ರಿಂದ ನನ್ನ ವಾಯ್ಸ್ ಕೂಡ ಚೇಂಜ್ ಆಗಿದೆ. ಇವತ್ತು ನಾನು ನಮ್ಮ ಉತ್ತರ ಕರ್ನಾಟಕದ ಹಳ್ಳಿಗಳ ಕಡೆ ನಡೆಯುವಂಥ ಸಂತೆ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ಎಲ್ಲರೂ ಒಂದು ರೌಂಡ್ ಸಂತೆ ನೋಡ್ಕೊಂಡು ಬರೋಣ. ಬನ್ನಿ, ಇದು ವಾರದ ಸಂತೆ. ವಾರಕ್ಕೆ ಒಂದೇ ಸಾರಿ ನಡೆಯೋದು, ಬುಧವಾರಕ್ಕೊಮ್ಮೆ. ನೋಡಿ, ಇಲ್ಲಿ ಫ್ರೆಶ್ ಆಗಿರೋ ಕೊತ್ತಂಬರಿ ಕಾಣಿಸ್ತಾ ಇರ್ಬೋದು ನಿಮಗೆ. ನೋಡಿ, ಇಲ್ಲಿ ಕಾಣಿಸ್ತಾ ಇರೋದು ಗೆಣಸು. ಗೆಣಸಿನ ಹೋಳಿಗೆ ಮಾಡ್ತಾರೆ, ಗೆಣಸಿನ ಚಟ್ನಿ ಮಾಡ್ತಾರೆ, ಹಾಗೆ ಗೆಣಸನ್ನ ಹಾಗೆ ಕುದಿಸ್ಕೊಂಡು ಬೆಲ್ಲದ ಜೊತೆ ಬಿಸಿ ಬಿಸಿ ಇರೋವಾಗ ತಿಂತಾರೆ. ನನಗೆ ಗೆಣಸನ್ನ ಕುದಿಸ್ಕೊಂಡು ಬೆಲ್ಲದ ಜೊತೆ ತಿನ್ನೋದು ತುಂಬ ಇಷ್ಟ. ಹಾಗಾಗಿ ಇಲ್ಲಿ ಬಂದಾಗ ನಾನು ನಮ್ಮ ಅಮ್ಮನ ಹತ್ರ ಮಾಡಿಸ್ಕೊಂಡು ತಿಂತಾ ಇರ್ತೀನಿ. ಈ ಕಡೆ ಕಾಣಿಸ್ತಾ ಇರ್ಬೋದು ನಿಮಗೆ. ನೋಡಿ, ಇಲ್ಲಿ ಕಬ್ಬಿಣ ಹಾಲು ಮಾರ್ತಾ ಇದ್ದಾರೆ. ಹಾಗೆ ಈ ಕಡೆ ಕಾಣಿಸ್ತಾ ಇರ್ಬೋದು, ಇದು ನಾಟಿ ಕ್ಯಾಪ್ಸಿಕಮ್ಮು. ನಾನು ಮೈಸೂರಲ್ಲೆಲ್ಲೂ ನಾಟಿ ಕ್ಯಾಪ್ಸಿಕಮ್ ನೋಡೇ ಇಲ್ಲ. ತುಂಬ ದಪ್ಪ ದಪ್ಪ ಕ್ಯಾಪ್ಸಿಕಮ್ ಇರುತ್ತೆ. ಹಾಗೆ ಈ ಕಡೆ ಮಸಾಲೆ ಐಟಮ್ಸ್ನ ಮಾರ್ತಾ ಇದ್ದಾರೆ. ಅಂದರೆ ಮಸಾಲೆ ಖಾರ ಮಾಡೋರು ಅಥವಾ ಅಡುಗೆಗೆ ಬೇಕಾದವರು ಇದನ್ನು ತಗೋಬೋದು. ನಾನು ಸಂತೆಗೆ ಹೋಗಿದ್ದೆ, ಸಂಜೆ ಆಗಿತ್ತು, ಹಾಗಾಗಿ ತರಕಾರಿ ಎಲ್ಲ ಸ್ವಲ್ಪ ಖಾಲಿಯಾಗಿತ್ತು. ಮಾರ್ನಿಂಗ್ ಬಂದಿದ್ದೆ, ಇನ್ನೂ ಫ್ರೆಶ್ ಆಗಿರೋ ತರಕಾರಿ ಸಿಗ್ತಾ ಇತ್ತು. ಎಣ್ಗಾಯಿ ಮಾಡೋಕ್ಕೆ ಬದನೆಕಾಯಿ ಸೂಪರ್ ಆಗಿತ್ತು ನೋಡಿ. ನೋಡಿ, ಈ ಕಡೆ ಬೆಲ್ಲ ಮಾರ್ತಾ ಇದ್ದಾರೆ.
ನೋಡಿ ಇಲ್ಲಿ ಕಾಣಿಸ್ತಾ ಇರೋದು ನಾಟಿ ಗೋರಿಕಾಯಿ. ನಾನು ಮೈಸೂರಲ್ಲಿ ಇದುವರೆಗೂ ನಾಟಿ ಗೋರಿಕಾಯಿ ನೋಡಿಲ್ಲ. ಸ್ವಲ್ಪ ದೊಡ್ಡ ದೊಡ್ಡ ಸೈಜ್ ಇರುತ್ತೆ. ಇದು ರೊಟ್ಟಿ ಜೊತೆ ಪಲ್ಯ ಸೂಪರ್ ಆಗಿರುತ್ತೆ. ನೋಡಿದ್ರಲ್ಲ ನಮ್ಮ ಉತ್ತರ ಕರ್ನಾಟಕದ ಕಡೆ ಹಳ್ಳಿಗಳಲ್ಲಿ ನಡೆಯುವ ಸಂತೆ ಹೆಂಗಿರುತ್ತೆ ಅಂತ. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ಸ್ ಬಾಕ್ಸಲ್ಲಿ ಮರೆಯದೆ ತಿಳಿಸಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ. ಅದ್ರ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಯಾರು ನೋಡ್ತಾ ಇದ್ದಾರೆ ನನ್ನ ಚಾನಲ್ನ ಫಸ್ಟ್ ಟೈಮು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ. ಥ್ಯಾಂಕ್ ಯು. ಬರೋದ್ ಬರೋದ್.